ಹಾಯ್ ಫ್ರೆಂಡ್ಸ್, ಡಿ ಟಿ ವಿ ಫ್ಯಾಷನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಮಾಸ್ಟರ್ ತುಕಾರಾಮ. ಇತ್ತೀಚಿನ ದಿನಗಳಲ್ಲಿ ನಮ್ಮ ವಿಡಿಯೋಸ್ ತುಂಬ ಲೇಟ್ ಆಗ್ತಾ ಇತ್ತು ಮಾಡೋದಕ್ಕೆ. ಅಂದರೆ ನಮ್ಮ ಬುಟೀಕಲ್ಲಿ ಹೆವಿ ಕೆಲಸ ಆಗಿರೋದ್ರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ನಮ್ಮ ಟೇಲರ್ ಊರಿಗೆ ಹೋಗಿದ್ರು, ಊರಿಗೆ ಹೋಗಿ ಬಂದವರೆ ಸ್ವಲ್ಪ ನಾನು ಫ್ರೀ ಆಗಿದ್ದೀನಿ. ಇನ್ನು ಮುಂದೆ ನಾನು ಕಂಟಿನ್ಯೂಸ್ ಆಗಿ ನಿಮಗೆ ವಿಡಿಯೋಸ್ ಬರ್ತಾನೆ ಇರತ್ತೆ. ಇವತ್ತು ನಾನು ತುಂಬಾ ಇಂಪಾರ್ಟೆಂಟ್ ಆಗಿರೋ ಅಂತ ಕಟಿಂಗ್ ನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಏನಪ್ಪಾ ಅಂದ್ರೆ, ತುಂಬಾ ಬ್ರಾಡ್ ಇದ್ರೆ, ಶೋಲ್ಡರ್ ಜಾಗ್ರೆ ಯಾವ ತರ ಕಟಿಂಗ್ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಫಸ್ಟಿಗೆ ನಾವು ಬ್ಲೌಸ್ ಮೆಜರ್ಮೆಂಟ್ ನೋಡ್ಕೊಬಿಡೋಣ. ಇದು ನಾನು ಸ್ಲೀವ್ಲೆಸ್ ಬ್ಲೌಸು, ಫುಲ್ ಬ್ರಾಡ್ ನೆಕ್ಕು. ಶೋಲ್ಡ್ರ್ ಯಾವ ಥರ ಜಾರ್ದಿರ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಂತೇಳಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ಬ್ಲೌಸ್ ಲೆಂತು 14, ಶೋಲ್ಡರ್ 15, ಆರ್ಮಲು 16, ಅಪ್ಪರ್ ಚೆಸ್ಟು 35, ಚೆಸ್ಟು 36, ವೇಸ್ಟು 30, ಫಸ್ಟ್ ಡಾಟ್ ಪಾಯಿಂಟು 9.5, ಫ್ರಂಟ್ ಡೀಪು 8 ಇಂಚು, ಬ್ಯಾಕ್ ಡೀಪು 12 ಇಂಚು. ಇದು ಫುಲ್ಲು ಬ್ರಾಡ್ ಬರುತ್ತೆ. ನಾವು ಫಸ್ಟಿಗೆ ಪೇಪರಲ್ಲಿ ಕಟ್ಟಿಂಗ್ ಮಾಡಿಕೊಳ್ಳೋಣ, ಅದ ನಂತರ ಲೈನಿಂಗಲ್ಲಿ ಕಟ್ಟಿಂಗ್ ಮಾಡೋಣ. ನಾವಿದಕ್ಕೆ ಕಚ್ಚಾಗೋಸ್ಕರ ಒಂದು 1/2 ಇಂಚ್ಗಿಂತ ಒಂದು ಪುಳ್ಳಿ ಕಡಿಮೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಅದ ನಂತರ 14 ಇಂಚು ಡೀಪ್ಗೆ 14 ಇಂಚು ಇಟ್ಟು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಮೇಲ್ಗಡೆ ಒಂದು 1/2 ಇಂಚು ಕಚ್ಚಾಗೋಸ್ಕರ ಎಕ್ಸ್ಟ್ರಾ ಬಿಡೋಣ. ಆರ್ಮಲು 5¼ ಒಂದು ಪುಳ್ಳಿ ಡೌನ್ ಇಳಿಸ್ಕೊಳ್ಳೋಣ. ಎರಡೂ ಕಡೆ ಅದೇ ಥರ ಸ್ಟ್ರೈಟಿಗೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಕೆಳಗಡೆನೂ ಕೂಡ ಸ್ಟ್ರೈಟ್ ಮಾರ್ಕಿಂಗ್ ಹಾಕ್ಕೋಬೇಕು. ಇದು ಯಾವ ಥರ ಕಷ್ಟನೂ ಇಲ್ಲ. ಒಂದು ಸ್ಕೇಲ್ ಇಟ್ಕೊಂಡು ನೀಟಾಗಿ ಮಾರ್ಕಿಂಗ್ ಹಾಕ್ಕೊಂಡ್ರೆ ತುಂಬಾ ನೀಟಾಗಿ ಬರುತ್ತೆ. ವೇಸ್ಟ್ 30 ಇಂಚ್ ಇದೆ, 30 ಇಂಚಿಗೆ 7.5 ಇಂಚು, ಅದಕ್ಕೆ ಡಾಟ್ಗೋಸ್ಕರ 1 ಇಂಚು ಎಕ್ಸ್ಟ್ರಾ. ಇಲ್ಲಿ ನಾವು ಬರ್ಕೊಂಬಿಟ್ರೂ ಈಸಿ ಆಗುತ್ತೆ. ಮೇಲ್ಗಡೆ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು 12 ಇಂಚು ಡೀಪ್ ಇದೆ. 12 ಇಂಚು ಡೀಪ್ಗೆ ನಾವು ಕರೆಕ್ಟಾಗಿ ಮಾರ್ಕಿಂಗ್ ಹಾಕ್ಕೊಂಡು ಸ್ಟ್ರೈಟ್ಗೊಂದು ಸ್ಕೇಲ್ ಇಟ್ಕೊಂಡು ಮಾರ್ಕಿಂಗ್ ಹಾಕ್ಕೊಂಡ್ರೆ ತುಂಬಾ ನೀಟಾಗಿ ಬರುತ್ತೆ. 12 ಇಂಚು ಡೀಪ್ಗೆ ಅಪ್ಪರ್ ಚೆಸ್ಟು ಎಷ್ಟು ಇಡಬೇಕು ಅಂತೇಳಿ ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ, ಗಮನವಿಟ್ಟು ಕೇಳಿ. 35ಕ್ಕೆ ನಮಗೆ 8¾ ಬರುತ್ತೆ. 8¾ಗೆ ರೆಡಿ ನಾವು ಯಾವಾಗ ಇಕ್ತೀವಿ ಅಂದರೆ 10 ಇಂಚು ಡೀಪ್ ಬಂದಾಗ ರೆಡಿ. ಇಷ್ಟೇ ಇಕ್ಕಿದ್ರೆ ನಮ್ಗೆ ಯಾವುದೇ ಥರದ ತೊಂದರೆ ಅನ್ನೋದು ಆಗೋದಿಲ್ಲ, ಲೂಸು ಟೈಟು ಏನೂ ಆಗೋದಿಲ್ಲ. ನಮಗೆ 11 ಇಂಚು ಡೀಪ್ ಬಂದಾಗ ನಾವು ಹೊಳಕ್ಕೆ ತಗೋಬರ್ಬೇಕಾಗತ್ತೆ, ಅಂದರೆ ಲೂಸ್ ಆಗತ್ತಲ್ವ ನೆಕ್ಕು, ಅದಕ್ಕೋಸ್ಕರ ನಾವು ಸ್ವಲ್ಪ ಟೈಟ್ ಮಾಡ್ಕೋಬೇಕ, ಹೊಳಕ್ಕೆ ತಗೋಬರಬೇಕಾಗತ್ತೆ. 12 ಇಂಚು ಡೀಪ್ಗೆ ನೋಡಿ ನಾವು 1/2 ಇಂಚು, 11 ಇಂಚಿಗೆ 1/2 ಇಂಚು ಬರುತ್ತೆ, 12 ಇಂಚಿಗೆ 1/2 ಇಂಚುವರೆಗೂ ಒಳಗೆ ತಗೋಬೇಕು. ನಾನು ಇದನ್ನು 1/2 ಇಂಚು ಒಳಗೆ ತಗೊಂಡಿದ್ದೀನಿ, ಅಂದರೆ ಟೈಟ್ ಮಾಡ್ಕೊಂಡಿದ್ದೀನಿ. ಇದು 12 ಇಂಚಿದು, ಇದು 11 ಇಂಚಿದು, ಇದು 10 ಇಂಚಿದು. ನಮಗೆ ಯಾವ ಥರ ಡೀಪ್ ಮೇಲೆ ಹೋಯ್ತಾ ಇರುತ್ತೋ ಅಪ್ಪರ್ ಚೆಸ್ಟ್ನ ಲೂಸ್ ಮಾಡ್ಕೊತ ಬರಬೇಕು. ತುಂಬಾ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ, ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ಈ ವಿಡಿಯೋ ನೋಡಿ. ನಾವು ಕಚ್ಚಾ ಎಕ್ಸ್ಟ್ರಾ ಬಿಟ್ಟರೆ, ಈ ಸ್ಕೇಲಷ್ಟೇ ಎಕ್ಸ್ಟ್ರಾ ಬಿಟ್ಟರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಜಾಸ್ತಿ ಮಾಡ್ಕೋಬೇಕಂದ್ರೂ ಮಾಡ್ಕೋಬೋದು. ಶೋಲ್ಡರು ತುಂಬಾ ಗಮನವಿಟ್ಟು ಕೇಳಿ, ಶೋಲ್ಡರ್ ಯಾಕೆ ಜಾರತ್ತೆ ಅಂತೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. 15 ಇಂಚು ಶೋಲ್ಡರ್ ಇದೆ, 15 ಇಂಚಿಗೆ ನಾವು 7.5 ಇಂಚಿಗೂ ಮಾಮೂಲಿ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಮಾರ್ಕಿಂಗ್ ಹಾಕಿದ್ದಾದಮೇಲೆ ಇದನ್ನು ಯಾವ ಥರ ಕಡಿಮೆ ಮಾಡ್ಕೋಬೇಕು, ಯಾವ ಥರ ಶೋಲ್ಡ್ರು ಜಾರತ್ತೆ ಅನ್ನೋದ್ರ ಬಗ್ಗೆ ತುಂಬಾ
ಡಿಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ, ತುಂಬ ಗಮನವಿಟ್ಟು ಕೇಳಿ. ಇದು ಬಂದು 3 ಇಂಚು, 4 ಇಂಚು, 5 ಇಂಚು, 6 ಇಂಚು, 7 ಇಂಚು, 8 ಇಂಚು, 9 ಇಂಚು, 10 ಇಂಚು. ಇದು ಕಂಟಿನ್ಯೂ 12 ಇಂಚುವರೆಗೂ ನಾನು ಮಾರ್ಕಿಂಗ್ ಹಾಕಿದ್ದೀನಿ. ಅಂದರೆ ಒಂದೊಂದು ಡೀಪ್ಗೆ 1/2 ಇಂಚು ನಾವು ಈ ಥರ ಮಾರ್ಕಿಂಗ್ ಹಾಕ್ಕೊತ ಬರಬೇಕು. ಅಂದರೆ ಡೈರೆಕ್ಟಾಗಿ ಮಾಡ್ಕೋಬೋದು, ನಿಮಗೆ ಅರ್ಥ ಆಗಲಿ ಅಂತೇಳಿ ನಾನು ಈ ಥರ ತೋರಿಸಿದ್ದೀನಿ. ನೋಡಿ, 12 ಇಂಚು, 10 ಇಂಚು, 9 ಇಂಚು, 8 ಇಂಚು, 7 ಇಂಚು, 6 ಇಂಚು, 5 ಇಂಚು, 4 ಇಂಚು, ಈ ಥರ ಕಂಟಿನ್ಯೂ ಇದನ್ನು ಈ ಥರ ಒಂದು ಗೆಸ್ಟ್ ಮಾಡಿಕೊಂಡು ಇದೇ ಥರ ಮಾರ್ಕಿಂಗ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ನಮಗೆ ಶೋಲ್ಡ್ರ್ ಅನ್ನೋದು ಎಷ್ಟು ಇಡಬೇಕಂತೇಳಿ ನಮಗೆ ಅರ್ಥ ಆಗುತ್ತೆ. ಸ್ಟ್ರೈಟ್ಗೊಂದು 1/4 ಇಂಚು ಇಲ್ಲಿ ಈ ಥರ ಕ್ರಾಸ್ ತಗೊಂಡ್ರೆ ಸಾಕು, 1/4 ಇಂಚಷ್ಟು ನಾವು ಇದನ್ನು ಆರ್ಮಲ್ ಸೇಪ್ ತಗೊಳ್ಳೋಣ. ಈ ವಿಡಿಯೋ ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರ್ತಿ ನೋಡಿ. ಇದು ಮೇಲ್ಗಡೆ 1/2 ಇಂಚು ಬಿಟ್ಟು ನಾವು ಆರ್ಮಲ್ಲು ಮೆಜರ್ ಮಾಡ್ಕೊಳ್ಳೋಣ. ನೋಡಿ, ನಾವು ಎಷ್ಟು ಹೊಲಿಗೆ ಹಾಕ್ತೀವೋ ಅಷ್ಟನ್ನು ಬಿಟ್ಟು ನಾವು ಆರ್ಮಲ್ಲು ಮೆಜರ್ಮೆಂಟ್ ಅನ್ನೋದು ಮಾಡಬೇಕಾಗತ್ತೆ. 8 ಇಂಚು, 16 ಇಂಚು ಕರೆಕ್ಟಾಗಿ ಬಂತು, 15.5 ಇಂಚು ಬಂದರೂ ಕೂಡ ಸಾಕು. ನಾನು 8 ಇಂಚು ಬ್ರಾಡ್ ಇಡ್ತಾ ಇದ್ದೀನಿ. ಅಂದರೆ ನೆಕ್ಕು ಇದು ಪಟ್ಟಿ, ಶೋಲ್ಡ್ರ್ ಪಟ್ಟಿ 1/4 ಇಂಚು, 1.5 ಇಂಚು ಬಂದರೆ ಸಾಕು. ಅಂದರೆ ಎಷ್ಟು ಬೇಕಾದರೂ ಇಟ್ಕೋಬೋದು, ಇದು ತುಂಬ ಬ್ರಾಡ್ ಇರುತ್ತೆ. ಇದು ಯಾವ ಥರ ಶೋಲ್ಡ್ರ್ ಜಾರ್ದಿರ ಮಾಡಬೇಕಂತೇಳಿ ನಾನು ತಿಳಿಸ್ಕೊಡ್ತಾ ಇರೋದು ಈ ವಿಡಿಯೋದಲ್ಲಿ. ಯಾವುದೇ ಕಾರಣಕ್ಕೂ ಶೋಲ್ಡ್ರ್ ಅನ್ನೋದು ಜಾರೋದಿಲ್ಲ, ಇದೇ ಮೆಥಡಲ್ಲಿ ಮಾಡಿದ್ರೆ ಕಟ್ಟಿಂಗು. ನಾವು ಇದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನಾವು ಯಾವ ಥರ ಮಾರ್ಕಿಂಗ್ ಹಾಕ್ಕೊಂಡಿದ್ದೀವೋ ಅದೇ ಥರ ನಾವು ಎಕ್ಸಾಕ್ಟಾಗಿ ಕಟ್ಟಿಂಗ್ ಮಾಡ್ಕೋತಾ ಬರಬೇಕು. ಇದನ್ನು ಚಟ್ಕ ನಾವೆಲ್ಲಿಗೆ ಒಲಗೆ ಹಾಕಬೇಕಂತೇಳಿ ಅಂದ್ಕೊಂಡಿರ್ತೀವೋ, ಮಾರ್ಕಿಂಗ್ ಹಾಕ್ಕೊಂಡಿರ್ತೀವೋ ಅದ್ರ ಮೇಲೇ ನೀಟಾಗಿ ಒಂದು ಚಟ್ಕ ಹಾಕ್ಕೊಂಡು ನೀಟಾಗಿ ಈ ಥರ ತಗೊಂಡ್ರೆ ಸಾಕು. ಇವಾಗ ನಾವು ಫ್ರಂಟು ಕಟ್ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾವು ಶೋಲ್ಡರು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು ಬ್ಯಾಕ್ 12 ಇಂಚು, ಫ್ರಂಟು 8 ಇಂಚು ಇರೋದ್ರಿಂದ ಶೋಲ್ಡ್ರ್ ಯಾವುದೇ ಥರದ ಕಡಿಮೆ ಜಾಸ್ತಿ ಅನ್ನೋದು ಇರೋದಿಲ್ಲ. ನಾವು ಬ್ಯಾಕನ್ನ ಇಟ್ಟು ನಾವು ಕಟ್ಟಿಂಗ್ ಮಾಡ್ಕೋಬಹುದು. ನೋಡಿ, ಜಸ್ಟು ಬ್ಯಾಕ್ನ ಇದೇ ಥರ ಇಟ್ಟು ಕೂಡ ಮಾರ್ಕಿಂಗ್ ಹಾಕ್ಕೋಬೋದು. 8 ಇಂಚು ಡೀಪು, ಮೇಲ್ಗಡೆ 1/2 ಇಂಚು ಎಕ್ಸ್ಟ್ರಾ ಬಿಟ್ಟು ನಾವಿದನ್ನು ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. 8 ಇಂಚು ಡೀಪ್ಗೆ ನಾವು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಆರ್ಮಲ್ ಕೂಡ ಸೇಮ್ ಬ್ಯಾಕಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ನಾವು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಸೇಮ್ ಡಿಟೋ ಅಷ್ಟನ್ನೇ ಮಾರ್ಕಿಂಗ್ ಹಾಕ್ಕೊಳ್ಳೋಣ ಸಾಕು. ನೆಕ್ ಬ್ರಾಡು 3/4 ಇಂಚು, 3.5 ಇಂಚು, 7 ಇಂಚುವರೆಗೂ ಕೂಡ ಬ್ರಾಡ್ ತಗೋಬೋದು, ಯಾವುದೇ ಥರದ ಶೋಲ್ಡ್ರ್ ಅನ್ನೋದು ಜಾರೋದಿಲ್ಲ. ಇವಾಗ ನಾವು ಫ್ರಂಟ್ ಎಷ್ಟು ಲೆಂತ್ ಇರಬೇಕು ಅಂದರೆ ಬ್ಯಾಕ್ಗಿಂತ ಪ್ರಿನ್ಸಸ್ ಕಟ್ ಬ್ಲೌಸಲ್ಲಿ ಇಲ್ಲ ಡಾಟ್ ಬ್ಲೌಸ್ ಆದರೂ ಕೂಡ ಬ್ಯಾಕ್ಗಿಂತ ಫ್ರಂಟ್ 1/2 ಇಂಚು, 3/4 ಇಂಚುವರೆಗೂ ಲೆಂತ್ ಜಾಸ್ತಿ ಇರುತ್ತೆ. ಇವಾಗ ನಾವು ಫ್ರಂಟ್ ಡಾಟ್ ಪಾಯಿಂಟ್ ನೋಡ್ಕೊಳ್ಳೋಣ. ಮೇಲುಗಡೆ 1/2 ಇಂಚು ಎಕ್ಸ್ಟ್ರಾ ಬಿಟ್ಟು 9.5 ನಾವು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಸ್ಟ್ರೈಟ್ಗೊಂದು ಗೆರೆ ಹಾಕ್ಕೊಳ್ಳೋಣ. ಇದು ನನಗೆ ತುಂಬಾ ಜನ ಕಾಮೆಂಟ್ ಮಾಡ್ತವ್ರೆ, ಹಣ ಇದು ಅಪ್ ಜಸ್ಟಲ್ಲಿ 1/4 ಇಂಚು ಯಾಕೆ ಎಕ್ಸ್ಟ್ರಾ ಬಿಡಬೇಕಂತೇಳಿ. ಇದು ನಾನು ವಿವರಿಸ್ತಾ ಇದ್ದೀನಿ. 3/4 ಇಂಚು ಕೆಳಗಡೆ, 2/4 ಇಂಚು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ.
ಇವಾಗ ಚೆಸ್ಟ್ ಈ ಪಾಯಿಂಟ್ ಅಲ್ಲಿ ನಮಗೆ ಯಾವುದೇ ತರದ ಲೂಸ್ ಅನ್ನೋದು ಬರೋದಿಲ್ಲವಲ್ಲ ಅದಕ್ಕೋಸ್ಕರ 36 ಕ್ಕೆ 9 ಇಂಚು 3/4 ಇಂಚು ಲೂಸ್ ಬಿಡಬೇಕು ಅಂದ್ರೆ ಇಲ್ಲಿ ಯಾವುದೇ ತರದ ಬ್ರಾಡ್ ಅನ್ನೋದು ಆಗೋದಿಲ್ಲ ಅದಕ್ಕೋಸ್ಕರ ಲೂಸ್ 3/4 ಇಂಚು ಬಿಡಬೇಕು ಅಪರ್ ಚೆಸ್ಟ್ ಅಲ್ಲಿ ಬಿಡಬಾರದು ಅಂದ್ರೆ ಬಿಡಬಹುದು ಫುಲ್ ಕ್ಲೋಸ್ ಇದ್ದಾಗ ಮಾತ್ರ ಬಿಡಬೇಕಾಗುತ್ತೆ ಇಲ್ಲಿ ಬ್ರಾಡ್ ಆಗುತ್ತಲ್ವಾ ನೆಕ್ ಡೀಪ್ ಜಾಸ್ತಿ ಇದ್ದಾಗ ಬ್ರಾಡ್ ಆಗುತ್ತೆ ಅದಕ್ಕೆ ನಮಗೆ ಅಪರ್ ಚೆಸ್ಟ್ ಅಲ್ಲಿ ಲೂಸ್ ಬಿಡಬಾರದು ನಮಗೆ ಚೆಸ್ಟ್ ಅಲ್ಲಿ ಲೂಸ್ ಅನ್ನೋದು ಎಲ್ಲೂ ಆಗೋದಿಲ್ಲ ಅದಕ್ಕೋಸ್ಕರ ಲೂಸ್ ಬಿಡಬೇಕು 2/3 ಇದೆ ಅದನ್ನ ಅಕಡೆ ತಳ್ಳಿ ನಾವು 30 ಇಂಚು ವೇಸ್ಟ್ ಗೆ ಈ ತರ ಮಾರ್ಕಿಂಗ್ ಹಾಕೊಂಡ್ರೆ ನಮಗೆ ಇಲ್ಲಿ ನಮಗೆ ಡಾಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಶೋಲ್ಡರ್ ಇಂದ 4/3 ವರೆಗೂ ಮಾರ್ಕಿಂಗ್ ಹಾಕೊಂಡ್ರೆ ನಮಗೆ ಪ್ರಿನ್ಸೆಸ್ ಕಟ್ ಶೇಪ್ ಅಲ್ಲಿ ತಗೋ ಬರಬೇಕು ಅಂತ ಹೇಳಿ ಗೊತ್ತಾಗುತ್ತೆ ನೋಡಿ ಜಸ್ಟ್ ಈ ತರ ಸ್ಕೇಲ್ ಇಟ್ಟು ಇದನ್ನ ರಿಟರ್ನ್ ಮಾಡಿ ಈ ತರ ಶೇಪ್ ತಗೊಂಡ್ರೆ ನಮಗೆ ಪ್ರಿನ್ಸೆಸ್ ಕಟ್ ಶೇಪ್ ಅನ್ನೋದು ಬಂತು ಈ ಶೇಪ್ ನ ನೋಡಿ ಈ ತರ ಉಲ್ಟಾ ಮಾಡಿ ಇದನ್ನ ರೌಂಡ್ ಮಾಡ್ಕೊಂಡಿ ನಾವು ಇದನ್ನ ಈ ಮಾರ್ಕಿಂಗ್ ಆ ಮಾರ್ಕಿಂಗ್ ಸೇರಿಸ್ಬಿಡೋಣ ನಮಗೆ ಪ್ರಿನ್ಸೆಸ್ ಕಟ್ ಶೇಪ್ ಅನ್ನೋದು ತುಂಬಾನೇ ನೀಟ್ ಆಗಿ ಬಂತು ಇವಾಗ ಬ್ಯಾಕ್ ನಿಟ್ಟಿ ಫ್ರಂಟ್ ಲೆವೆಲ್ ಮಾಡ್ಕೊಳ್ಳೋಣ ಸ್ಟ್ರೈಟ್ ಕೊಂಡು ಮಾರ್ಕಿಂಗ್ ಈ ತರ ಹಾಕೋಬೇಕು ಆರ್ಮಲ್ ಶೇಪ್ ಜಸ್ಟ್ ಈ ತರ ಒಂದು ಶೇಪ್ ಹಾಕಿ ಸ್ಟ್ರೈಟ್ ಗೊಂದ ಗೆರೆ ಹಾಕಿ ಆರ್ಮಲ್ ಶೇಪ್ ನೋಡಿ ಇಲ್ಲಿ ಮಾತ್ರ ನಾವು ಶೇಪ್ ತಗೋಬೇಕು ಕೆಳಗಡೆ ಶೇಪ್ ತಗೋಬಾರದು ಅದು ರಿಂಕಲ್ಸ್ ಬಂದ್ಬಿಡುತ್ತೆ ಜಸ್ಟ್ ಇಲ್ಲಿ ಮಾತ್ರ ಶೇಪ್ ಸಾಕು ಇದನ್ನ ನಾವು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋಣ ಪ್ರಿನ್ಸೆಸ್ ಕಟ್ ಅಲ್ಲಿ ಇಲ್ಲೊಂದು 1/2 ಇಂಚ್ ಅಷ್ಟು ಶೇಪ್ ತಗೊಂಡ್ರೆ ತುಂಬಾನೇ ನೀಟಾಗಿ ಫಿನಿಶ್ ಅನ್ನೋದು ಚೆನ್ನಾಗಿರುತ್ತೆ ಇದನ್ನ ನೋಡಿ ಇದನ್ನ ನೀಟಾಗಿ ನಾವು ಕತ್ತರಿಯಲ್ಲೇ ಶೇಪ್ ನೀಟಾಗಿ ತಗೋಬೇಕು ಇದನ್ನ ನಾವು ಇಲ್ಲೊಂದು ಚಟ್ಕ ಹೊಡ್ಕೊಂಡ್ರೆ ಸಾಕು ಫ್ರಂಟ್ ಡೀಪ್ ಕಚ್ಚ ಎಕ್ಸ್ಟ್ರಾ ಬಿಟ್ಟು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇದು ಫ್ರೆನ್ಸಸ್ ಕಟ್ಟು ನಾನು ಇದನ್ನ ಲೈನಿಂಗ್ ಅಲ್ಲಿ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ನೋಡಿ ಬ್ರಾಡ್ ಜಾಸ್ತಿ ಇದ್ದಾಗ ಸೆಂಟರ್ ಮಾಡಿದ್ರೆ ನಮಗೆ ಕರೆಕ್ಟ್ ಆಗಿ ಬರೋದಿಲ್ಲ ಇನ್ನು ಸ್ವಲ್ಪ ಸೈಡ್ ಕೂಡ ಹಾಕಬಹುದು 4.5 ಇಂಚಿಗೆ ಡಾಟ್ ತಗೊಳ್ಳೋಣ ಸ್ಟ್ರೈಟ್ ಒಂದು ಮಾರ್ಕಿಂಗ್ ಹಾಕಿ ನಾವೇನು 3/4 ಇಂಚು ಅಂದರೆ ಸಾರಿ 1 ಇಂಚು ಇದನ್ನು ಡಾಟ್ಗೋಸ್ಕರ ಬಿಟ್ಟಿದ್ವು ಅಷ್ಟಕ್ಕೆ ನಾವು ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು ಇದು ಡೀಪ್ ಜಾಸ್ತಿ ಇದ್ದಾಗ ಇದನ್ನು ಕ್ರಾಸ್ ತಗೋಬೇಕು ಆಗಲೇ ನಾನು ಮರ್ತಿದ್ದೆ ಫ್ರಂಟಲ್ಲಿ ಕೂಡ ಲೆಬಲ್ ಮಾಡ್ಕೋಬೇಕು ಇಲ್ಲಾಂದರೆ ನಮಗೆ ಬ್ಯಾಕ್ ಮಾತ್ರ ತಗೊಂಡ್ರೆ ಇದು ಫ್ರಂಟ್ ಎಕ್ಸ್ಟ್ರಾ ಬಂದ್ಬಿಡುತ್ತೆ ಸೈಡ್ ಒಳಿಯುವಾಗ ಇದನ್ನು ಲೆವೆಲ್ ಮಾಡ್ಕೊಳ್ಳೋಣ ಪೇಪರ್ ಕಟ್ಟಿಂಗಲ್ಲಿ ಏನಕ್ಕೋಸ್ಕರ ಮಾಡ್ತೀವಿ ಅಂದರೆ ಇಲ್ಲಿ ಪ್ರಿನ್ಸೆಸ್ ಕಟ್ ಹತ್ರ ಎಕ್ಸ್ಟ್ರಾ ಮಾರ್ಜಿನ್ ಬಿಡಬೇಕು ಅದಕ್ಕೋಸ್ಕರನೇ ಎಕ್ಸ್ಟ್ರಾ ಬಿಡೋದು ಇನ್ನೊಂದು ಪಾಯಿಂಟ್ ಏನಂದರೆ ನಿಮಗೆ ನಾನು ಬ್ಯಾಕಲ್ಲಿ ಶೋಲ್ಡ್ರು ತೋರಿಸೋದಕ್ಕೋಸ್ಕರ ಪೇಪರ್ ಕಟ್ಟಿಂಗಲ್ಲಿ ನೀಟಾಗಿ ಮಾಡಿ ತೋರಿಸಿದ್ದೀನಿ ಜಸ್ಟ್ ಯಾವ ಥರ ಪೇಪರಲ್ಲಿ ಕಟ್ಟಿಂಗ್ ಮಾಡಿದ್ವು ಅದೇ ಥರ ಇದನ್ನು ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡ್ರೆ ಸಾಕು
ಇದನ್ನು ವೀಲ್ ಮಾರ್ಕ್ ಹಾಕ್ಕೊಳ್ಳೋಣ. ಲೈನಿಂಗ್ ಮೇಲೆ ನೀಟಾಗಿ ಕಾಣೋ ಥರ ಡಾಟ್ ಎಲ್ಲರಿಗೂ ಹೊಡಿಬೇಕಂತೇಳಿ, ಹೊಲಿಬೇಕಂತೇಳಿ. ಇದು ರೌಂಡ್ ನೆಕ್ ಇರೋದ್ರಿಂದ ನಾವು ಬಟ್ಟೆಯಲ್ಲಿ ನೀಟಾಗಿ ಫಾಲಿಸಿಮ್ ಅನ್ನೋದು ಕಟ್ಕೋಬೋದು. ಕ್ಯಾನ್ವಾಸ್ ಹಾಕಿದ್ರೆ ಕೆಲವೊಮ್ಮೆ ಅದು ಸ್ವಲ್ಪ ರಫ್ ಇರುತ್ತಲ್ವ, ಹಾಗಾಗಿ ಲೂಸ್ ಬರೋ ಸಾಧ್ಯತೆಗಳು ತುಂಬಾ ಇರುತ್ತೆ. ಆದಷ್ಟು ಲೈನಿಂಗ್ ಬಟ್ಟೆಯಲ್ಲೇ ನಾವು ಪಾಲಿಸಿಂಗ್ ಅನ್ನೋದು ಕಟ್ಕೊಂಡ್ರೆ ನಮಗೆ ಎದ್ದೋಳೋ ಸಾಧ್ಯತೆಗಳು ಇರೋದಿಲ್ಲ. ತುಂಬಾ ಹೆವಿ ಪ್ಯಾಟರ್ನ್ ಇದ್ದಾಗ ಮಾತ್ರ ನಾವು ಕ್ಯಾನ್ವಾಸಲ್ಲಿ ತಿರುಗಿಸಬೇಕಾಗತ್ತೆ. ನಾವಿದನ್ನು ವೀಲ್ ಮಾರ್ಕ್ ಹಾಕ್ಕೊಂಡ್ವಲ್ಲ ಅದನ್ನು ಮಾರ್ಕಿಂಗ್ ಮಾಡಿಕೊಂಡ್ರೆ ತುಂಬಾ ನೋಡಿ ಎಷ್ಟು ಡೀಪ್ ಬಂತು, ಬ್ರಾಡ್ ನೋಡಿ ಹಾಕ್ಕೊಂಡಾಗ ನೋಡಿ ಇಲ್ಲಿ ಡಾಟ್ ಹಿಡಿದಾಗ ಈ ಕಡೆಯೂ ಡಾಟ್ ಹಿಡಿದಾಗ ಈ ಥರ ಬ್ರಾಡ್ ಆಗತ್ತೆ. ನಾವು ಈ ಮೆಥಡಲ್ಲಿ ಕಟ್ಟಿಂಗ್ ಮಾಡಿರೋದ್ರಿಂದ ಎಷ್ಟೇ ಬ್ರಾಡ್ ಇದ್ರೂ ಶೋಲ್ಡರ್ ಅನ್ನೋದು ಜಾರೋದಿಲ್ಲ. ಆಯ್ತಲ್ವ, ಫ್ರಂಟು ಪೇಪರಲ್ಲಿ ನಾನು ಉಕ್ಸುಗೋಸ್ಕರ ಎಕ್ಸ್ಟ್ರಾ ಬಿಟ್ಟಿರಲಿಲ್ಲ, ಲೈನಿಂಗಲ್ಲಿ ಎಕ್ಸ್ಟ್ರಾ ಬಿಟ್ಕೊಳ್ಳೋಣ. ಇದನ್ನು ಈ ಪ್ರಿನ್ಸೆಸ್ ಕಟ್ ಶೇಪ್ ಏನಿದೆ ನೋಡಿ, ಇಲ್ಲಿ ಮಾತ್ರ ನಾವು ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಎಕ್ಸ್ಟ್ರಾ ಬಿಡಬೇಕು. ಉಕ್ಸ್ ಪಟ್ಟಿ ಕಡೆ ನಾನು ಪೇಪರಲ್ಲಿ ಬಿಟ್ಟಿರಲಿಲ್ಲ, ಉಕ್ಸ್ ಕಟ್ ಪಟ್ಟಿ ಕಡೆ ಬಿಟ್ಟಿದ್ದೀನಿ. ಮತ್ತು ಪ್ರಿನ್ಸೆಸ್ ಕಟ್ ಶೇಪ್ ಏನಿದೆ ಆ ಕಡೆ ನಾನು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀನಿ. ಇಲ್ಲೊಂದು ಚಟ್ಕ ಹೊಡ್ಕೊಳ್ಳೋಣ. ಪ್ರಿನ್ಸೆಸ್ ಕಟ್ ಕಟೋರಿಗೆ ಕೂಡ ನಾವು ಈ ಥರ ತಿರುಗ್ಸೋಕ್ಕೆ ಕಷ್ಟ ಆದರೆ ಒಂಚೂರು ಎಕ್ಸ್ಟ್ರಾ ಮಾರ್ಜಿನ್ ಎಕ್ಸ್ಟ್ರಾ ಬಿಟ್ಟು ನಾವು ಇವಾಗ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನಾರ್ಮಲ್ ಶೇಪ್ ಹತ್ರ ಎಕ್ಸ್ಟ್ರಾ ಬಿಡಬೇಕಾಗಿಲ್ಲ, ಕೆಳಗಡೆನೂ ಎಕ್ಸ್ಟ್ರಾ ಬಿಡೋಂಗಿಲ್ಲ. ಈ ಪ್ರಿನ್ಸೆಸ್ ಕಟ್ ಶೇಪ್ ಏನಿದೆ ಇಲ್ಲಿ ಮಾತ್ರ ನಾವು ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಬಿಡಬೇಕಾಗತ್ತೆ. ಇಷ್ಟಕ್ಕೆ ಮಾತ್ರ ಬಿಟ್ಟರೆ ಸಾಕು, ಒಂದೇ ಲೆವೆಲ್ಗೆ ಇದನ್ನು ನಾವು ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಪೇಪರಲ್ಲಿ ಯಾವ ಥರ ನೀಟಾಗಿ ಶೇಪ್ ಕೊಟ್ಟವೋ ಆ ಥರ ಮಾಡಿದ್ರೆ ಆಯಿತು. ಪ್ರಿನ್ಸೆಸ್ ಕಟ್ ಕಟೋರಿ ರೆಡಿ ಆಯಿತು, ಪ್ರಿನ್ಸೆಸ್ ಕಟ್ಟು ರೆಡಿ ಆಯಿತು. ಇದು ಪೇಪರಲ್ಲಿ ಕಟ್ಟಿಂಗ್ ಮಾಡೋ ಉದ್ದೇಶ ಏನಂತಂದರೆ, ಇಲ್ಲಿ ಏನು ಎಕ್ಸ್ಟ್ರಾ ಬಿಟ್ಟಿದ್ದೀವಿ ಆ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಪೇಪರಲ್ಲಿ ಕಟ್ಟಿಂಗ್ ಮಾಡೋದು. ಇದೇ ಥರ ಶೋಲ್ಡರ್ ಫಾಲೋ ಮಾಡ್ಕೋತಾ ಬಂದರೆ ಜಾರೋದಿಲ್ಲ. ಈ ಕಟ್ಟಿಂಗಲ್ಲಿ ತುಂಬಾ ಅರ್ಥ ಆಗೋ ಥರ ಶೋಲ್ಡರ್ ಯಾಕೆ ಜಾರುತ್ತೆ, ಯಾಕೆ ಜಾರಲ್ಲ ಅಂತೇಳಿ ತುಂಬಾ ಅರ್ಥ ಆಗೋ ಥರ ನಾನು ತಿಳಿಸ್ಕೊಟ್ಟಿದ್ದೀನಿ. ಅಕಸ್ಮಾತ್ ನಿಮಗೇನಾದರೂ ಇನ್ನೂ ಡೌಟ್ ಇದ್ರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ತಕ್ಷಣ ನಿಮಗೆ ರೀಪ್ಲೈ ಮಾಡ್ತೀನಿ. ಇಲ್ಲ ಅಂತಂದರೆ ರೀಪ್ಲೈ ಮಾಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ನಿಮ್ಮ ಡೌಟ್ಸ್ನೆಲ್ಲ ನಾನು ಕ್ಲಿಯರ್ ಮಾಡಿ ಕೊಡ್ತೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ನಮಸ್ಕಾರ.